ಇದೀಗ ವರ್ತೂರು ಸಂತೋಷ್ ಅವರಿಗೆ ನ್ಯಾಯಾಲಯ ಕೂಡ ಜಾಮೀನು ನೀಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ವರ್ತೂರು ಸಂತೋಷ್ ಅವರ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಹೇಳಿ ಅಮ್ಮ, ಈಗ ನಿಮ್ಮ ಮಗನಿಗೆ ನ್ಯಾಯಾಲಯ ಜಾಮೀನು ನೀಡಿದೆ, ಏನು ಅನ್ಸೋದು? ನನಗೆ ತುಂಬ ಖುಷಿ ಆಗ್ತೈತಪ್ಪ, ಜನ ಬೆಂಬಲದಿಂದ ನನ್ನ ಮಗ ಆಚೆ ಬಂದಿದ್ದಾನೆ, ತುಂಬನೇ ಖುಷಿ ಆಗ್ತೈತೆ. ಅವ್ರ ಬೆಂಬಲ ಯಾವಾಗಲೂ ಇರಬೇಕು, ಜನದ ಬೆಂಬಲ ಯಾವಾಗೂ ಇದೆ ಇರುತ್ತೆ. ಬಟ್ ನನ್ನ ಮಗ ನನಗೆ ಖುಷಿ ಆಗ್ತಾಯಿದೆಪ್ಪ, ನನಗೆ ಖುಷಿ ಆಗ್ತಾಯಿದೆ ಅಷ್ಟೇ. ಆದರೆ ಇಲ್ಲೊಂದು ಕಡೆ ಅರಣ್ಯಾಧಿಕಾರಿಗಳು ಸಂತೋಷ್ ಅವ್ರನ್ನ ಬಂಧನ ಮಾಡಿದ್ರು, ಅವರ ಕುತ್ತಿಗೆಯಲ್ಲಿದ್ದಂತಹ ಏನು ಉಲಿಯುಗುರು ಅಂತಕ್ಕಂಥ ಲಾಕೆಟ್ ಏನಿದೆ ಅದು ನಿಜವೋ ಅಥವಾ ನಕಲಿಯೋ ಅಂತಕ್ಕಂಥ ಗೊತ್ತಾಗುವ ಮೊದಲೇ ಅರೆಸ್ಟ್ ಮಾಡಿದ್ರು, ಇದಕ್ಕೆ ಏನು ಹೇಳ್ತೀರಮ್ಮ? ಇದೆಲ್ಲ ಕುತಂತ್ರ ಮಾಡಿರೋದಪ್ಪ, ಅವ್ನು ಬೆಳೀತಾನೆ ಅಂದ್ಬಿಟ್ಟು ಕುತಂತ್ರ ಮಾಡಿದ್ದಾರೆ. ಬಟ್ ಕುತಂತ್ರ ಮಾಡಿದ್ರು ನನ್ನ ಮಗ ಎತ್ತರಕ್ಕೆ ಬೆಳೆದ, ತುಂಬ ಎತ್ತರಕ್ಕೆ ಬೆಳೆದಿದ್ದಾನೆ, ತುಂಬ ಆಲ್ ಓವರ್ ಇಂಡಿಯಾನೇ ಫೇಮಸ್ ಆಗಿಬಿಟ್ಟಿದ್ದಾನೆ ನನ್ನ ಮಗ. ಅವ್ರಿಗೆ ಇವಾಗ ಏನು ಅನಿಸಿದ್ದು ಹೌದು, ಅವ್ರಿಗೆ ಬಿಟ್ಟಿದ್ದು ಅಷ್ಟೆ. ಇದೀಗ ವರ್ತೂರು ಸಂತೋಷ್ ಅವರಿಗೆ ನ್ಯಾಯಾಲಯ ಕೂಡ ಜಾಮೀನು ನೀಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ವರ್ತೂರು ಸಂತೋಷ್ ಅವರ ತಾಯಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಹೇಳಿ ಅಮ್ಮ, ಈಗ ನಿಮ್ಮ ಮಗನಿಗೆ ನ್ಯಾಯಾಲಯ ಜಾಮೀನು ನೀಡಿದೆ, ಏನು ಅನ್ಸೋದು? ನನಗೆ ತುಂಬ ಖುಷಿ ಆಗ್ತೈತಪ್ಪ, ಜನ ಬೆಂಬಲದಿಂದ ನನ್ನ ಮಗ ಆಚೆ ಬಂದಿದ್ದಾನೆ, ತುಂಬನೇ ಖುಷಿ ಆಗ್ತೈತೆ. ಅವ್ರ ಬೆಂಬಲ ಯಾವಾಗಲೂ ಇರಬೇಕು, ಜನದ ಬೆಂಬಲ ಯಾವಾಗೂ ಇದೆ ಇರುತ್ತೆ. ಬಟ್ ನನ್ನ ಮಗ ನನಗೆ ಖುಷಿ ಆಗ್ತಾಯಿದೆಪ್ಪ, ನನಗೆ ಖುಷಿ ಆಗ್ತಾಯಿದೆ ಅಷ್ಟೇ. ಆದರೆ ಇಲ್ಲೊಂದು ಕಡೆ ಅರಣ್ಯಾಧಿಕಾರಿಗಳು ಸಂತೋಷ್ ಅವ್ರನ್ನ ಬಂಧನ ಮಾಡಿದ್ರು, ಅವರ ಕುತ್ತಿಗೆಯಲ್ಲಿದ್ದಂತಹ ಏನು ಉಲಿಯುಗುರು ಅಂತಕ್ಕಂಥ ಲಾಕೆಟ್ ಏನಿದೆ ಅದು ನಿಜವೋ ಅಥವಾ ನಕಲಿಯೋ ಅಂತಕ್ಕಂಥ ಗೊತ್ತಾಗುವ ಮೊದಲೇ ಅರೆಸ್ಟ್ ಮಾಡಿದ್ರು, ಇದಕ್ಕೆ ಏನು ಹೇಳ್ತೀರಮ್ಮ? ಇದೆಲ್ಲ ಕುತಂತ್ರ ಮಾಡಿರೋದಪ್ಪ, ಅವ್ನು ಬೆಳೀತಾನೆ ಅಂದ್ಬಿಟ್ಟು ಕುತಂತ್ರ ಮಾಡಿದ್ದಾರೆ. ಬಟ್ ಕುತಂತ್ರ ಮಾಡಿದ್ರು ನನ್ನ ಮಗ ಎತ್ತರಕ್ಕೆ ಬೆಳೆದ, ತುಂಬ ಎತ್ತರಕ್ಕೆ ಬೆಳೆದಿದ್ದಾನೆ, ತುಂಬ ಆಲ್ ಓವರ್ ಇಂಡಿಯಾನೇ ಫೇಮಸ್ ಆಗಿಬಿಟ್ಟಿದ್ದಾನೆ ನನ್ನ ಮಗ. ಅವ್ರಿಗೆ ಇವಾಗ ಏನು ಅನಿಸಿದ್ದು ಹೌದು, ಅವ್ರಿಗೆ ಬಿಟ್ಟಿದ್ದು ಅಷ್ಟೇ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.